ಎಲ್ಲ ಪ್ರೀತಿಯ ಅಕ್ಕರೆಯ ನಲುಮೆಯ ಶಿಕ್ಷಕರ ಜೀವಾಳವೇ ಆಗಿರುವ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಮತ್ತು ವಿಶ್ವ ವಿದ್ಯಾರ್ಥಿ ದಿನದ ಹಾರ್ದಿಕ ಶುಭಾಶಯಗಳು ಮೈ ಡಿಯರ್ ಫ್ರೆಂಡ್ಸ್ ಐ ಎಮ್ಮ ವಿಜಯಿಂದ್ರ ಎಂ ಮಹಿಷಿ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ವರ್ಕಿಂಗ್ ಆ್ಯಸ್ ಎ ರಿಸೋರ್ಸ್ ಪರ್ಸನ್ ಆಟ್ ಕಾಸಿಕ್ KSIS Study Circle, Dharwad, and I welcome you all to the Classic Education YouTube channel. And we at Classic wish you all a happy and prosperous World Students' Day. It is a perfect opportunity to honor and respect the student community across the world. And we at Classic, a whole Classic team, does that. We wish you once again a happy and prosperous world students' day and wish you a great and bright future. Sneedare, Vishwakanda, Sreshtavidnani, Sreshta Shikshaka, Dai Hameya, Maji Rashtrapati. ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂಜಿ ಅವರ ಹುಟ್ಟುಹಬ್ಬವನ್ನು ವಿಶ್ವ ವಿದ್ಯಾರ್ಥಿ ದಿವಸ ಎಂದು ಆಚರಿಸಲಾಗುತ್ತದೆ ಡಾಕ್ಟರ್ ಅಬ್ದುಲ್ ಕಲಾಂಜಿ ಅವರು ವಿದ್ಯಾರ್ಥಿಗಳ ಸಲುವಾಗಿ ಬಹಳ ದುಡಿದವರಂಥವರು ಅಕ್ಕರೆಯಿಂದ ಅವರನ್ನು ನೋಡಿಕೊಂಡವಂಥವರು ರಾಷ್ಟ್ರಪತಿ ಆದಾಗೂ ಎಷ್ಟೋ ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿ ಅವರ ಉಜ್ವಲ ಭವಿಷ್ಯಕ್ಕೆ ಸಹಾಯ ಮಾಡಿದವರಂಥವರು ಅಂಥವರ ಜನ್ಮದಿನ ವಿದ್ಯಾರ್ಥಿಗಳ ದಿವಸ ಅಂದರೆ ನಿಜವಾಗಲು ಇದು ಬಹಳ ಶ್ರೇಷ್ಠವಾದದ್ದು ತಮ್ಮ ಜೀವನವನ್ನು ವಿದ್ಯಾರ್ಥಿಗಳು ಸಲುವಾಗಿ ಅವರು ಸಮರ್ಪಣೆ ಮಾಡಿದರು ಅರ್ಪಣೆ ಮಾಡಿದರು ಅಂದರೂ ತಪ್ಪಾಗಲಿಕ್ಕಿಲ್ಲ ಪ್ರತಿಯಾಗಿ ವಿದ್ಯಾರ್ಥಿಗಳು ಅಂತಹ ಮಹಾನ್ ವ್ಯಕ್ತಿಗೆ ಏನು ಮಾಡಬಹುದು ಬಹಳ ಸರಳವಾದದ್ದು ಅವರ ಮಾರ್ಗದರ್ಶನದಂತೆ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ನಡೆಯುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಎಂಥ ಒಳ್ಳೊಳ್ಳೆ ಸಂದೇಶಗಳನ್ನ ಅವರು ವಿದ್ಯಾರ್ಥಿ ಸಮುದಾಯಕ್ಕೆ ಹೇಳಿಕೊಟ್ಟಿದ್ದಾರೆ ಕೆಲವೊಂದು ಇವತ್ತು ಅವನ್ನ ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಆ ಪ್ರಕಾರ ಇವತ್ತು ನಡಿಬೇಕು ನಡೀತೀವಿ ಅಂತ ಇವತ್ತಿನ ಸಂಪ ಸಂಕಲ್ಪ ಮಾಡಿದಾಗ ಆ ರೀತಿ ನಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಈ ವಿಶ್ವ ವಿದ್ಯಾರ್ಥಿ ದಿವಸದ ಸಾರ್ಥಕತೆ ಆಗತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಲೆಟ್ ಅಸ್ ನೋ ಸಮ್ ಪಾಯಿಂಟ್ಸ್ ಅಬೌಟ್ ದಿಸ್ ಎ ಗ್ರೇಟ್ ಪರ್ಸ್ನಾಲಿಟಿ ಡಾಕ್ಟರ್ apj abdul kalam was born on october 15 1931 at rameshwaram he was a scientist also and in 1998 he was a very vital part in testing the missile program and from those days he is known as a man of missile kshiptaniya manusha antavaru prasidharadru. He wrote so many books, and few of them are very motivating and uh, informative. Books are Wings of Fire, Agni Rekhegalu, Turning Point, etc. etc. And my dear friends, Dr. APJ Abdul Kalamji was awarded with Bharat Ratna. Padma Bhushana and Padma Vibhushana Awards. Such a great personality, and we are celebrating his birthday as a student's day. Really wonderful. And what are the messages of Dr. Kalam Ji to the students? A very motivating, personality development oriented statements given by Dr. Abdul Kalam.

ಎ ಅಂದರೆ ಅಟೆಂಪ್ಟ್ ಐ ಅಂದರೆ ಇನ್ ಎಲ್ ಅಂದರೆ ಲರ್ನಿಂಗ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅದು ನಿನ್ನ ಕಲಿಯುವಿಕೆಯಲ್ಲಿ ಮೊದಲ ಪ್ರಯತ್ನ ಆಗಿದೆ ಅದರಲ್ಲಿ ನೀನು ಹಿಂದುಳಿದ್ರೆ ಅಥವಾ ಯಶಸ್ವಿ ಆಗದೇ ಇದ್ದರೆ ಬಿಟ್ಟು ಕೊಡಬೇಡ ನಮ್ಮ ಜೀವನದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅದು ಆಗತ್ತೆ ಒಂದು ಯಾವುದೋ ವಿಷಯವನ್ನು ಕಲೀಲಿಕ್ಕೆ ಪ್ರಯತ್ನ ಪಡ್ತೀವಿ ಮ್ಯಾಥಮೆಟಿಕ್ಸ್ ಒಂದು ಲೆಕ್ಕ ಬರೋದಿಲ್ಲ ಅದರ ಬಗ್ಗೆ ನಕಾರಾತ್ಮಕ ಮನೋಭಾವನ ಹೊಂತೀವಿ ಮಾಡಬೇಡಿ ಸ್ನೇಹಿತರೆ ಓಕೆ ಬಿಕಾಸ್ ಎಫ್ ಎ ಐ ಎಲ್ ಮೀನ್ಸ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಹೀಗಾಗಿ ಗೋ ಆನ್ ಲರ್ನಿಂಗ್ ಡೋಂಟ್ ಬಿ ಎ ಕ್ವಿಟ್ಟರ್ ಬಿಕಾಸ್ ಇನ್ನೊಂದು ಕಡೆ ಶಿವಕೇರ ಹೇಳ್ತಾರೆ ವಿನ್ನರ್ ನೆವರ್ ಕ್ವಿಟ್ಸ್ ಆ್ಯಂಡ್ ಕ್ವಿಟ್ಟರ್ ನೆವರ್ ಬಿನ್ಸ್ ಬಿಟ್ಟು ಕೊಡೋರು ಎಂದು ಗೆಲ್ಲೋದಿಲ್ಲ ಗೆಲ್ಲೋರು ಎಂದು ಬಿಟ್ಟು ಕೊಡೋದಿಲ್ಲ ಹೀಗಾಗಿ ಈ ಅಬ್ದುಲ್ ಕಲಾಂಜಿಯವರ ಸಂದೇಶವನ್ನು ಇವತ್ತಿನಿಂದ ನಾನು ಪಾಲ್ಸೆ ಪಾಲ್ಸೆ ಅಂತ ಸಂಕಲ್ಪ ಮಾಡಬೇಕು ಎಲ್ಲ ವಿದ್ಯಾರ್ಥಿ ಸಮುದಾಯ ಇವತ್ತು ಅಂದರೆ ಈ ವಿಶ್ವ ವಿದ್ಯಾರ್ಥಿ ದಿವಸಕ್ಕೆ ಒಂದು ಅರ್ಥ ಬಂದಂಗೆ ಆಗುತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಇಫ್ ಯು ವಾಂಟ್ ಟು ಶೈನ್ ಲ್ಯಾಕೆ ಸಣ್ಣ ಫಸ್ಟ್ ಬರ್ನ್ ಲ್ಯಾಕೆ ಸಣ್ಣ ಸೂರ್ಣಗೆ ಹೊಳಿ ಹೊಳಿಬೇಕಾ ಒಳ್ಳೆಯ ಗುರಿ ಆದರೆ ಅದಕ್ಕಿಂತ ಮುಚ್ಚು ಸೂರ್ನಂಗೆ ಸುಡುವುದನ್ನು ಕಲಿ ಅಂದರೆ ದೊಡ್ಡ ಯಶಸ್ಸು ಬೇಕಂದ್ರೆ ಅದಕ್ಕೆ ನಾವು ಪರಿಶ್ರಮ ಪಡಬೇಕು ಎಂತಹ ವೇದವಾಕ್ಯ ಸ್ನೇಹಿತರೆ ಹೇಳ್ತಾರೆ ಆಬ್ಸ್ಟೆಕಲ್ಸ್ ಅಡೆತಡೆಗಳ ಬಗ್ಗೆ ಆಬ್ಸ್ಟೆಕಲ್ಸ್ ಆರ್ ಚಾಲೆಂಜಸ್ ಟು ದ ವಿನ್ನರ್ಸ್ ಆ್ಯಂಡ್ ಎಕ್ಸ್ಕ್ಯೂಸಸ್ ಫಾರ್ ದ ಲೂಸರ್ಸ್ ಅಡೆತಡೆಗಳು ಗೆಲ್ಲುವವರಿಗೆ ಸವಾಲುಗಳು ಸೋಲುವವರಿಗೆ ನೆಪಗಳು ಸೊ ಎಲ್ಲ ವಿದ್ಯಾರ್ಥಿಗಳು ಅವನ್ನ ಚಾಲೆಂಜ್ ಸವಾಲುಗಳಾಗಿ ತಗೋತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ದಿಸ್ ಈಸ್ ವಾಟ್ ಅಬ್ದುಲ್ ಕಲಾಂಜಿ ಸೇಡ್ ಇನ್ನೊಂದು ಕಡೆ ಹೇಳ್ತಾರೆ ಗುರಿ ಬಗ್ಗೆ ಲೋ ಏಮ್ ಇಸ್ ಎ ಕ್ರೈಮ್ ಆರ್ ನಾಟ್ ಡ್ರೀಮಿಂಗ್ ಇಸ್ ಎ ಕ್ರೈಮ್ ಕನಸು ಕಾಣದೇ ಇರುವುದು ಅಥವಾ ಉನ್ನತ ಗುರಿಗಳನ್ನ ಇಟ್ಟುಕೊಳ್ಳದೆ ಇರುವುದು ಅಪರಾಧ ಹೀಗಾಗಿ ಮೈ ಡಿಯರ್ ಫ್ರೆಂಡ್ಸ್ ಮೈಂಡ್ ವೈಸ್ ಏಮ್ ಅಟ್ ಹೈ ಅಂಡ್ ಪುಟ್ ಯುವರ್ ಆನೆಸ್ಟ್ ಎಫರ್ಟ್ ಇನ್ ಪ್ರೂವಿಂಗ್ ದಟ್ ಅದೇ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇನ್ನೊಂದು ಕಡೆ ಹೇಳ್ತಾರೆ ಒನ್ ಮೋರ್ ಬ್ಯೂಟಿಫುಲ್ ಮೆಸೇಜ್ ಆಲ್ವೇಸ್ ಸ್ಟಾರ್ಟ್ ದ ಡೇ ವಿತ್ ಫೈವ್ ಪವರ್ಫುಲ್ ಸ್ಟೇಟ್ಮೆಂಟ್ಸ್ ದಿಸ್ ಈಸ್ ಸಮಿಂಗ್ ರಿಲೇಟೆಡ್ ಟು ಸಬ್ ಕಾನ್ಸಿಯಸ್ ಮೈಂಡ್ ಮುಂಜಾನೆ ಎದ್ದ ತಕ್ಷಣ ಈ ಐದು ವಾಕ್ಯಗಳನ್ನ ಗಂಭೀರತೆಯಿಂದ ಭಾವನಾತ್ಮಕವಾಗಿ ಅಂದುಕೊಳ್ಳುವುದರಿಂದ ನಮ್ಮ ಸುಪ್ತ ಮನಸ್ಸಿಗೆ ಆಹಾರ ಕೊಟ್ಟಂಗೆ ಆಗುತ್ತೆ ವಾಟ್ ಆರ್ ದೋಸ್ ಸ್ಟೇಟ್ಮೆಂಟ್ಸ್ ಹೇಳ್ತಾರೆ ಐ ಎಮ್ ದ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಟುಡೇ ಈಸ್ ಮೈ ಡೇ ಗಾಡ್ ಈಸ್ ವಿತ್ ಮೀ ಐ ಎಮ್ ದ ವಿನ್ನರ್ ಸೋ ಸಿಂಪಲ್ ಸೆಂಟೆನ್ಸ್ ಸೋ ಪಾಸಿಟಿವ್ ಸೆಂಟೆನ್ಸ್ ಈ ವಾಕ್ಯಗಳನ್ನ ಅಂದುಕೊಂಡೆ ನಿಮ್ಮ ಸ್ಟಡಿ ಟೇಬಲ್ಗೆ ಹೋಗಿ ಆ್ಯಂಡ್ ಯು ಸಿ ದ ರಿಸಲ್ಟ್ ವಿದಿನ್ ಒನ್ ಟು ತ್ರೀ ಡೇಸ್ ಯು ವಿಲ್ ಫೀಲ್ ಆ್ಯನರ್ಮಸ್ ಅಬಂಡಂಟ್ ಪಾಸಿಟಿವ್ ಡಿಫ್ರೆನ್ಸ್ ಇನ್ ಯುವರ್ ಪರ್ಫಾರ್ಮೆನ್ಸ್ ಮೈ ಡಿಯರ್ ಫ್ರೆಂಡ್ಸ್ ಅದೇ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇನ್ನೊಂದು ಕಡೆ ಹೇಳ್ತಾರೆ ಬ್ರೆಕ್ ಪ್ರಭು ಬ್ರೆಕ್ ಅದೇ ಡಾಕ್ಟರ್ ಅಬ್ದುಲ್ ಕಲಾಂ ಜಿಯವರು ಹೇಳ್ತಾರೆ ಸಕ್ಸಸ್ ಈಸ್ ದ್ಯಾಟ್ ವೆನ್ ಯುವರ್ ಸಿಗ್ನೇಚರ್ ಟರ್ನ್ಸ್ ಇನ್ ಟು ಅಟೋಗ್ರಾಫ್ ನಿಮ್ಮ ಸಹಿ ಯಾವಾಗ ಹಸ್ತಾಕ್ಷರ ಆಗತ್ತೆ ಸ್ನೇಹಿತರೆ ಅದು ನಿಮಗೆ ಯಶಸ್ಸು ನೋಡಿ ಇಂತಹ ಅನೇಕ ಸಂದೇಶಗಳನ್ನ ಡಾಕ್ಟರ್ ಅಬ್ದುಲ್ ಕಲಾಮ್ರು ಕೊಟ್ಟಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ಅವರು ಹೇಳಿಕೊಟ್ಟ ಅಂಶಗಳ ಬಗ್ಗೆ ಹೇಳ್ತಾ ಹೋದರೆ ದಿನಗಳು ತಿಂಗಳು ಸಾಲದ ಸ್ನೇಹಿತರೆ ಅಂತಹ ವ್ಯಕ್ತಿತ್ವ ವ್ಯಕ್ತಿತ್ವ ಬೆಳವಣಿಗೆ ಅಂತಂದರೆ ಡಾಕ್ಟರ್ ಅಬ್ದುಲ್ ಕಲಾಂ ಆ ಮಟ್ಟಕ್ಕೆ ಅವರು ಬೆಳೆದವರಂಥವ್ರು ಆ್ಯಂಡ್ ಸೋ ಸಿಂಪಲ್ ಹಿ ವಾಸ್ ಅವರ ಸಾವು ಹೆಂಗಾಯಿತು ನಿಮ್ಗೆ ಗೊತ್ತಿರ್ಬೋದು ಅಂದ್ಕೊಂಡಿದ್ದೀನಿ ಶಿಲ್ಲಾಂಗ್ನಲ್ಲಿ ಐ ಐ ಎಮ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಮಾಡ್ತಾನೆ ಪಾಪ ತೀರು ಹೋದರು ಇದರಿಂದ ಗೊತ್ತಾಗುತ್ತೆ ಅವರು ಶಿಕ್ಷಣಕ್ಕೆ ವಿದ್ಯಾರ್ಥಿಗಳಿಗೆ ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂತ ಇಂಥ ಮಹತ್ವದ ವ್ಯಕ್ತಿಯ ಹುಟ್ಟುಹಬ್ಬನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಇವರು ಬರೆದ ಪುಸ್ತಕಗಳನ್ನ ಒಂದು ಎರಡು ದಯಮಾಡಿ ಪ್ರಾಮಾಣಿಕವಾಗಿ ಓದಲಿಕ್ಕೆ ಓದುದನ್ನು ಅನ್ವಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಅಂದರೆ ಈ ವಿಶ್ವ ವಿದ್ಯಾರ್ಥಿ ದಿವಸವನ್ನು ಆಚರಿಸೋದಕ್ಕೂ ಸಾರ್ಥಕ ಅನಿಸತ್ತೆ ಸೊ ಅವರು ಹೇಳಿದರು ಸಕ್ಸಸ್ ಅಂದರೆ ನಿಮ್ಮ ಸಿಗ್ನೇಚರ್ ಆಟೋಗ್ರಾಫ್ ಆಗಬೇಕಂತ ನಾವು ಕಾಸಿಕಲ್ಲಿ ಅದನ್ನೇ ಬಯಸ್ತೀವಿ ಅದರ ಜೊತೆಗೆ ಕಾಸಿಕ್ ವತಿಯಿಂದ ನಾನು ನಿಮಗೆ ಹೇಳಕ್ಕೆ ಬಯಸ್ತೀನಿ ಒಬ್ಬ ಶಿಕ್ಷಕನಿಗೆ ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಹೆಂಗಿರಬೇಕಂತಂದರೆ ಯಾವಾಗ ನಾನು ನನ್ನ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯನ್ನು ಸರ್ ಮತ್ತು ಮೇಡಮ್ ಅಂತ ಕರಿತೀನಿ ದಟ್ ಈಸ್ ಅ ಗ್ರೇಟ್ ಸಕ್ಸಸ್ ಫಾರ್ ಅರ್ಸ್ ದ ಫ್ಯಾಕಲ್ಟಿ ಆ್ಯಟ್ ಕಾಸಿಕ್ ಹೀಗಾಗಿ ಕಾಸಿಕ್ನ ಎಲ್ಲ ಫ್ಯಾಕಲ್ಟಿ ಶಿಕ್ಷಕ ನಿಮಗೆಲ್ಲ ಯಾವಾಗ ಸರ್ ಅನ್ನಬೇಕು ಯಾವಾಗ ಮೇಡಮ್ ಅನ್ನಬೇಕು ಅಂತ ಹಾತೊರಿತಾ ಇದ್ದೀವಿ ಆ ದಿನಗಳು ಬೇಗ ಬರಲಿ ಅಂತ ಹಾರಿಸುತ್ತಾ ಜಗತ್ತಿನಾದ್ಯಂತ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಜೀವನ ಸಂಜೀವನ ಆಗಲಿ ಬಾಳು ಬಂಗಾರ ಆಗಲಿ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರಿಸುತ್ತ ಈ ವಿಶ್ವ ವಿದ್ಯಾರ್ಥಿ ದಿವಸದಂದು ನಮ್ಮ ನಲುಮೆ ವಿದ್ಯಾರ್ಥಿಗಳಿಗೆ ನಾಲ್ಕು ಪದಗಳನ್ನು ಹೇಳುವಂಥ ಅವಕಾಶ ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣಪ್ಪ ಸರ್ ಅವರಿಗೂ ಹಿರಿಯರು ಮಾರ್ಗದರ್ಶಕರು ಆದಂತಹ ಶ್ರೀ ಐ ಜಿ ಚೌದಾ ಸರ್ ಅವರಿಗೂ ಪೂರ್ತಿ ಮ್ಯಾನೇಜ್ಮೆಂಟ್ ಟೀಮ್ನವರಿಗೂ ಮತ್ತು ರೆಕಾರ್ಡಿಂಗ್ ಟೀಮ್ನವರಿಗೂ ಅನೇಕ ಅನೇಕ ಧನ್ಯವಾದಗಳನ್ನ ಹೇಳಿ ಅದಕ್ಕಿಂತ ಮೀರಿ ಸ್ನೇಹಿತರೆ ನೀವು ವಿದ್ಯಾರ್ಥಿಗಳು ನಾನೊಂದು ಕಡೆ ಹೇಳ್ತಾ ಇರ್ತೀನಿ ಕತ್ತಲಿದ್ರೆ ಬೆಳಕಿನ ಮಹತ್ವ ಕಳ ನಾಯಕನಿದ್ದರೆ ನಾಯಕರ ಮಹತ್ವ ಚಿಕ್ಕ ಮಕ್ಕಳಿದ್ದರೆ ಹಾಲಿನ ಮಹತ್ವ ವಿದ್ಯಾರ್ಥಿಗಳಿದ್ದರೆ ಶಿಕ್ಷಕರ ಮಹತ್ವ ಅಂತಹ ಮಹತ್ವವನ್ನು ಹೊಂದಿದವರು ಸೊ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹಾರೈಸುತ್ತ ಮುಂದಿನ ವಿಶ್ವ ವಿದ್ಯಾರ್ಥಿಗಳ ಜೀ ದಿನದ ಹೊತ್ತಿಗೆ ನಿಮ್ಮ ಕರಿಯರ್ ಭವಿಷ್ಯದಲ್ಲಿ ಅಗಾಧ ಸಕಾರಾತ್ಮಕವಾದ ಬದಲಾವಣೆಗಳು ಆಗಲಿ ಅಂತ ಹಾರೈಸುತ್ತ ಇನ್ನೊಮ್ಮೆ ನಿಮಗೆಲ್ಲರಿಗೂ ಹ್ಯಾಪಿ ವರ್ಲ್ಡ್ ಸ್ಟೂಡೆಂಟ್ಸ್ ಡೇ ಹೇಳ್ತಾ ಮತ್ತೆ ಸಿಗೋಣ ಆಲ್ ದ ಬೆಸ್ಟ್ ಗಾಡ್ ಬ್ಲೇಸ್ ಯು ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು